ಕಾಫಿನಾಡಲ್ಲಿ ಮತ್ತೆ ಬಣಬಡಿದಾಟ ಶುರುವಾಗಿದೆ. ಅಲ್ಲಿ ಯಾವ ರೀತಿ ಕಿತ್ತಾಡ್ತಿದ್ದಾರೆ ಕಾರ್ಯಕರ್ತರು ಅಂತ ಹೇಳಿದ್ರೆ, ಚಿಕ್ಕಮಗಳೂರಿನಲ್ಲಿ ಕಾಯಿ ಕಾರ್ಯಕರ್ತರ ನಡುವೆ ಮಾರಾಮಾರಿನೇ ನಡೆದು ಹೋಗಿದೆ. ನೋಡಿ ಇಲ್ಲಿ ಒಂದ ಕಡೆ ಸಿದ್ದು ಡಿಕೆ ನಡುವೆ ಕುರ್ಚಿ ಕಿತ್ತಾಟ, ಕಾಫಿನಾಡ್ನಲ್ಲಿ ಅಲ್ಲೂ ಕೂಡ ಕಿತ್ತಾಟ, ಕಾರ್ಯಕರ್ತರ ಬಡಿದಾಟ. ಚಿಕ್ಕಮಗಳೂರಿನಲ್ಲಿ ಕಾಯಿ ಕಾರ್ಯಕರ್ತರ ನಡುವೆ ಮಾರಾಮಾರಿ ಹೊಯ್ಕೈ ನಡೆದಿದೆ. ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರ ಹೊಡಿಬಡಿ ಡೇಶೋಮ್ ಡೇಶೋಮ್. ನೋಡಿ ಇದರಲ್ಲಿ ಎರಡು ಬಣಗಳು ಇದ್ದಾವೆ, ಅಧ್ಯಕ್ಷರದೊಂದು ಬಣ ಮತ್ತು ಕಾರ್ಯದರ್ಶಿದೊಂದು ಬಣ. ನಾವು ನೋಡ್ತಾ ಇದೀವಲ್ಲ ಯಾವ ರೀತಿ ಕಿತ್ತಾಡ್ಕೊಳ್ತಿದ್ದಾರೆ ಅಂತ ಹೇಳಿ. ಈಗ ಕಾರ್ಯದರ್ಶಿ ನಿತೀಶ್ ಮತ್ತು ಅಧ್ಯಕ್ಷ ಸಂತೋಷ್ ಇಬ್ಬರ ನಡುವಿನ ಬೆಂಬಲಿಗರು ಕಿತ್ತಾಡ್ಕೊಂಡಿದ್ದಾರೆ. ಕಾರ್ಯದರ್ಶಿ ಉದ್ದೇಂದ್ರ ನಿತೀಶ್ನನ್ನ ತೆಗೆದು ಹಾಕಿದ್ದಕ್ಕೆ ನೋಡಿ. ಕೇವಲ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಜಗಳ ಅಷ್ಟೇ ಅಲ್ಲ, ಚಿಕ್ಕಮಗಳೂರಿನಲ್ಲೂ ಕೂಡ ಕುರ್ಚಿ ಕಿತ್ತಾಟ ಯಾವ ರೀತಿ ತಾರಕಕ್ಕೇರಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದಕ್ಕೆ ಮತ್ತೆ ಮತ್ತೆ ಸಾಕ್ಷಿಗಳು ಪ್ರೂವ್ ಆಗ್ತಾ ಇದ್ದಾವೆ. ನೋಡಿ ಮಹಿಳಾ ಕಾರ್ಯಕರ್ತೆ ಕೂಡ ನಾನೇನು ಕಡಿಮೆ ಇಲ್ಲ ಅನ್ನತೆ, ಅವರು ಕೂಡ ಚೇರ್ನಲ್ಲಿ ಬಡದಾಡ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ. ಇದು ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮತ್ತು ಕಾರ್ಯದರ್ಶಿ ನಿತಿನ್ ಗುಂಪುಗಳ ಮಧ್ಯೆ ನಡೆದಿರುವಂಥ ಮಾರಾಮಾರಿ. ಕಾರ್ಯದರ್ಶಿ ಹುದ್ದೆಯಿಂದ ನಿತೀಶ್ನನ್ನ ತೆಗೆದುಹಾಕಿದ್ರು ಸಂತೋಷ್. ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಎರಡು ಗುಂಪುಗಳು ಹೊಡೆದಾಡ್ಕೊಂಡಿದ್ದಾವೆ. ನೋಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಯಾವ ಸ್ಥಿತಿಗೆ ಹೋಗ್ತಿದೆ ಅಂತೇಳಿ ಬೀದಿ ಬೀದಿಲಿ ಹೊಡೆದಾಡ್ಕೊಳ್ತಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ನಡು ರೋಡ್ನಲ್ಲಿ ಕಚ್ಚಾಡ್ತಿದ್ದಾರೆ. ಒಂದು ಕಡೆ ಮೊದಲನೇ ಸಾಲಿನ ನಾಯಕರು ಕಿತ್ತಾಡ್ಕೊಳ್ತಿದ್ರೆ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕರ್ತರ ಒಂದು ಈ ಜಗಳಗಳು ವಿಕೋಪಕ್ಕೆ ಹೋಗ್ತಾ ಇದೆ. ನೋಡಿ ಎಲ್ಲಿಗೆ ಬಂತು ಕಾಂಗ್ರೆಸ್ನ ಪರಿಸ್ಥಿತಿ ಅನ್ನೋದಕ್ಕೆ ಇದು ಕೈಗನ್ನಡಿ ಹಿಡಿದಂತಿದೆ. ಯಾವ ರೀತಿ ಹಾಗಾದರೆ ಕಾಂಗ್ರೆಸ್ ನಾಯಕತ್ವ ಇದೆ ಅನ್ನೋದು ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ. ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ನೋಡಿ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಾಗ್ಬೋದು. ಇನ್ನೂ ಟಿಕೆಟೇ ಇನ್ನೂ ಅನೌನ್ಸ್ ಆಗಿಲ್ಲ ಇವ್ರದ್ದು, ಈಗಲೇ ಸಭೆಗಳಲ್ಲೇ ಈ ರೀತಿ ಕಿತ್ತಾಡ್ಕೊಳ್ತಿದ್ದಾರೆ ಇವರು. ನೋಡಿ ಕಾಂಗ್ರೆಸ್ನ ಪರಿಸ್ಥಿತಿ ಹೆಂಗಾಗಿದೆ, ಮನೆಯೊಂದು ಎಷ್ಟೆಷ್ಟು ಬಾಗಿಲಾಗಿ ಹೋಗಿದೆ ಗೊತ್ತಿಲ್ಲ. ಈಗ ಜಿಲ್ಲಾ ಮಟ್ಟದಲ್ಲೂ ಕೂಡ ಕಾರ್ಯಕರ್ತರು ರೌಡಿಗಳಂತ ಕಿತ್ತಾಡ್ಕೊಳ್ತಿದ್ದಾರೆ. ಸಮಾಧಾನವಾಗಿ ಬಗೆಹರಿಸ್ಕೊಳ್ಬೋದಾಗಿತ್ತಲ್ವ. ರಾಜ್ಯ ಕಾಂಗ್ರೆಸ್ ನಾಯಕರು ಏನು ಮಾಡ್ತಾ ಇದ್ದಾರೆ ನೋಡಿ, ನಿಮ್ಮ ಕಾರ್ಯಕರ್ತರ ವೇಷ ನೋಡಿ, ನಿಮ್ಮ ಕಾರ್ಯಕರ್ತರ ಆ ಗೂಂಡಾಗಿರಿಗಳು ಅವರವರೇ ಬಡದಾಡ್ಕೊಳ್ಳಿರುವಂಥ ರೀತಿ ನೋಡಿ, ಕಾಂಗ್ರೆಸ್ ಪರಿಸ್ಥಿತಿ ಎಲ್ಲಿ ಹೋಗ್ತಿದೆ ಅಂಥೇಳಿ. ಇದು ಕಾಂಗ್ರೆಸ್ನ ಸಂಸ್ಕೃತಿನ. ಅಲ್ಲಿ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರ ನಡುವಿನ ಬಣಗಳ ಬಣಿದಾಟ ಇದು, ಬಣಿದಾಟ. ಅದು ಯಾವ ಕಾರಣಕ್ಕೋಸ್ಕರ ಕಿತ್ತಾಕಿದಾರೋ ಏನೋ ಗೊತ್ತಿಲ್ಲ. ಅದನ್ನ ಭಾಳ ಮಾತುಕತೆ ಮೂಲಕ ಸಂಧಾನದ ಮೂಲಕ ಬಗೆಹರಿಸ್ಕೊಳ್ಬೋದಾಗಿತ್ತು.